ಕಂದಾನೆ ನನಿತಾನ. ಸತತವಾಗಿ ಒಂದೇ ಬೆಳೆ ಬೆಳೆಯುವುದರಿಂದ ಭೂಮಿಯ ಫಲವತ್ತತೆ ಕ್ಷೀಣಿಸಿ ಇಳುವರಿ ಕಡಿಮೆಗೊಳ್ಳುತ್ತದೆ. ಬೆಳೆ ಪರಿವರ್ತನೆ ಇದಕ್ಕೆ ಸೂಕ್ತ ಪರಿಹಾರ. ರಾಜ್ಯದಲ್ಲಿ ಪ್ರಸ್ತುತ ಕಬ್ಬಿನ ಬೆಳೆಗಾರರು ಸತತವಾಗಿ ಸಂಪೂರ್ಣ ಕ್ಷೇತ್ರದಲ್ಲಿ ಕಬ್ಬು ಬೆಳೆಯುತ್ತಿದ್ದು ಇಳುವರಿ ಕುಂಠಿತಗೊಂಡಿದೆ. ಅಲ್ಲದೆ ಕಾರ್ಖಾನೆಗಳ ಕಬ್ಬು ಅರಿಯುವ ಸಾಮರ್ಥ್ಯಕ್ಕಿಂತ ಹೆಚ್ಚು ಕಬ್ಬು ಉತ್ಪಾದನೆಯಾಗುತ್ತಿರುವುದರಿಂದ ಹೆಚ್ಚಿನ ಬೆಲೆಯೂ ದೊರೆಯುತ್ತಿಲ್ಲ. ಕಬ್ಬು ಬೆಳೆಗಾರರು ಸಂಪೂರ್ಣ ಕ್ಷೇತ್ರದಲ್ಲಿ ಕಬ್ಬು ಬೆಳೆಯುವ ಬದಲಾಗಿ ಕ್ರಮೇಣ ಹಣ್ಣು, ತರಕಾರಿ ಮತ್ತು ಹೂವಿನ ಬೆಳೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸೂಕ್ತ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಬ್ಬಿನ ಬೆಳೆಗಾರರು ಸತತವಾಗಿ ತಮ್ಮಲ್ಲಿರುವ ಸಂಪೂರ್ಣ ಕ್ಷೇತ್ರವನ್ನು ಕಬ್ಬನ್ನೇ ಬೆಳೆಯುತ್ತಿರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಕಬ್ಬಿನ ಇಳುವರಿ ಕಡಿಮೆಯಾಗಿ ಕಬ್ಬಿನ ಒಂದು ಬೆಳೆತಕ್ಕಂಥ ಜಮೀನಿನಲ್ಲಿ ಲವಣಾಂಶ ಹೆಚ್ಚಾಗಿ ಮತ್ತು ಕಬ್ಬಿನ ಇಳುವರಿ ಕಡಿಮೆಯಾಗೋದಲ್ಲದೆ ಅನೇಕ ಕಬ್ಬಿನ ಅರಿಯತಕ್ಕಂಥ ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗಿ ಅದಕ್ಕೆ ಬೇಕಾಗ್ತಕ್ಕಂಥ ಏನು ಕಬ್ಬಿನ ಅರಿಯುವ ಸಾಮರ್ಥ್ಯಕ್ಕಿಂತಲೂ 2-3 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆಯುತ್ತದರಿಂದ ಕರ್ನಾಟಕದಲ್ಲಿ ಕಬ್ಬಿನ ಬೆಳೆಗಾರರಿಗೆ ಸೂಕ್ತವಾದ ಬೆಲೆ ಸಿಗದೇ ಇರುವ ಕಾರಣ ರೈತರು ಇತ್ತೀಚಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಜ್ಞಾನಿಗಳು ರೈತರಲ್ಲಿ ಆತ್ಮಸ್ಥೈರ್ಯ ತುಂಬುವ ಮತ್ತು ಮನೋಸ್ಥಿತಿಯನ್ನು ಬದಲಾಯಿಸುವ ಮತ್ತು ತೋಟಗಾರಿಕೆಯಲ್ಲಿ ಭರವಸೆ ಮೂಡಿಸುವ ಕಬ್ಬಿನ ಬೆಳೆಗೆ ಪರ್ಯಾಯ ಒಂದು ಪರ್ವವನ್ನು ನಾವು ಪ್ರಾರಂಭಿಸಿದ್ದೇವೆ. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ, ಬೀಳಗಿ ಮತ್ತು ಜಮಖಂಡಿಯಲ್ಲಿ 75% ಕ್ಷೇತ್ರ ನೀರಾವರಿ ಕ್ಷೇತ್ರವಾಗಿದೆ. ಆದರೆ ಈ 75%ದರಲ್ಲಿ 65% ಕ್ಷೇತ್ರವನ್ನು ರೈತರು ಕಬ್ಬಿಗಾಗಿ ಮೀಸಲಿಟ್ಟಿರುವುದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಕಬ್ಬಿನ ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿರೋದು ನಾವು ನೋಡ್ತಾ ಇದ್ದೇವೆ ನಿತ್ಯನಿತ್ಯ. ನಾವು ನಿಮಗೆ ವಿಶ್ಲೇಷಣೆ ಮಾಡಲು ಕೋಲಾರ ಹಾಗೂ ಮಂಡ್ಯ ಜಿಲ್ಲೆಯ ಒಂದು ಕಬ್ಬಿನ ಬೆಳೆಯ ಮತ್ತು ಸಮಗ್ರ ಕೃಷಿ ಬೆಳೆಯವನ್ನು ನಾವು ತುಲನಾತ್ಮಕವಾಗಿ ವಿಶೇಷವಾಗಿ ಗಮನಿಸಿದಾಗ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಾವರಿ ಇದ್ದು ಮತ್ತು ವರ್ಷದ 12 ತಿಂಗಳೂ ನೀರಿನ ಒಂದು ಲಭ್ಯತೆ ಇದ್ದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬನ್ನೇ ಆಶ್ರಯಿಸಿರೋದ್ರಿಂದ ಮಂಡ್ಯದ ಜಿಲ್ಲೆಯ ರೈತರು ಕಬ್ಬಿನ ಬೆಳೆಯನ್ನೇ ಆಶ್ರಯಿಸಿರೋದ್ರಿಂದ ಸಂಕಷ್ಟಗೀಡಾಗ್ತಾರೆ. ಅದೇ ನಾವು ಕೋಲಾರ ಜಿಲ್ಲೆಯ ರೈತರು ಮಿಲ್ಕ್ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಹೈನುಗಾರಿಕೆ ಇದೆ, ರೇಷ್ಮೆ ಕೃಷಿ ಇದೆ ಮತ್ತು ಟೊಮ್ಯಾಟೋವನ್ನು ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಸೇವಂತಿಗೆ ಬೆಳೀತಾ ಇದ್ದಾರೆ ಮತ್ತು ಇದಲ್ಲದೆ ಅವರು ಮಾವಿನ ಅತ್ಯುತ್ತಮವಾದ ಮಾವು. ಹೀಗಾಗಿ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಹೈನುಗಾರಿಕೆ, ಕೃಷಿ ಅರಣ್ಯ ಈ ರೀತಿಯಾಗಿ ಸಮಗ್ರ ಕೃಷಿ ಮಾಡ್ತಕ್ಕಂಥ ಕೋಲಾರ ಜಿಲ್ಲೆಯ ರೈತರು ಕಡಿಮೆ ಮಳೆ ಬಂದಿದ್ದರೂ ಕೂಡ ನಮ್ಮ ರಾಜ್ಯಕ್ಕೆ ಮಾದರಿಯಾದ ಸಮಗ್ರ ಕೃಷಿಯನ್ನು ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತೋಟಗಾರಿಕೆಯ ಬೆಳೆಗಳನ್ನು ಯಾವ ರೀತಿ ಕಬ್ಬಿನ ಕ್ಷೇತ್ರದಲ್ಲಿ ಅಳವಡಿಸಬೇಕು ಅಂತಕ್ಕಂಥ ಪ್ರಯೋಗಗಳನ್ನು ನಾವು ಕೈಗೊಳ್ತಾ ಇದ್ದೇವೆ. ಕಬ್ಬಿನ ಸರಾಸರಿ ಇಳುವರಿ ಕಡಿಮೆಯಾಗಿರುವುದರಿಂದ ಹೆಚ್ಚಿನ ಅಂತರದಲ್ಲಿ ಹನಿ ನೀರಾವರಿಯಲ್ಲಿ ಕಬ್ಬು ಬೆಳೆದು ಅಂತರ ಬೆಳೆಗೆ ಅವಕಾಶ ಕಲ್ಪಿಸುವುದು ಸೂಕ್ತ. ಅಲ್ಲದೆ ಒಟ್ಟು ಕ್ಷೇತ್ರದ ಅರ್ಧ ಭಾಗ ಕಬ್ಬು ಬೆಳೆದು ಇನ್ನರ್ಧ ಭಾಗದಲ್ಲಿ ತರಕಾರಿ ಮತ್ತು ಪುಷ್ಪ ಕೃಷಿ ಕೈಗೊಳ್ಳಬಹುದು. 3 ವರ್ಷ ಕಬ್ಬಿನ ಇಳುವರಿ ಪಡೆದ ನಂತರ ಕಬ್ಬು ಬೆಳೆದ ಜಾಗದಲ್ಲಿ ತರಕಾರಿ ಮತ್ತು ಹೂವು, ಹಾಗೆಯೇ ತರಕಾರಿ ಮತ್ತು ಹೂವು ಬೆಳೆದ ಸ್ಥಳದಲ್ಲಿ ಕಬ್ಬು ಬೆಳೆಯುವುದು ಉತ್ತಮ. ಇದರಿಂದ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳಬಹುದು, ಜೊತೆಗೆ ಹೆಚ್ಚಿನ ಇಳುವರಿ ಪಡೆಯಬಹುದಾಗಿದೆ. ನಾನು ಕಬ್ಬಿನ ಬೆಳೆಗಾರರಿಗೆ 2 ವಿಷಯಗಳನ್ನು ತಿಳಿಸಲು ಇಚ್ಛಪಡುತ್ತೇನೆ. 1, ಕಬ್ಬಿನ ಸರಾಸರಿ ಇಳುವರಿ ಕಡಿಮೆಯಾಗಿರುವುದರಿಂದ ಕಬ್ಬನ್ನು ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಯಿರಿ ಮತ್ತು 4 ಅಡಿಗಿಂತ ಹೆಚ್ಚಿನ ಬೀದಿಯನ್ನು ಇಟ್ಟು ಸಾಲಿನಿಂದ ಸಾಲಿಗೆ ಬೆಳೆಯಿರಿ. ಈ ರೀತಿ ಕಬ್ಬನ್ನು ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆದಾಗ ಈ 4 ಅಡಿ ಬೀದಿ ಮತ್ತು ಅದಕ್ಕಿಂತ ಹೆಚ್ಚು ಇಟ್ಟಾಗ ಈ 2ರ ಮಧ್ಯದ ಪ್ರದೇಶವನ್ನು ನಾವು ಚೆನ್ನಾಗಿ ಫಲವತ್ತತೆಯನ್ನು ಉಪಯೋಗಿಸಿಕೊಳ್ಳಿಕ್ಕೂ ಮತ್ತು ಅಲ್ಲಿ ಕಳೆಗಳ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೂ ನೀರಿನ ಸಮಸ್ತವಾಗಿ ಉಪಯೋಗಿಸಲಿಕ್ಕೆ ನಾವು ಅಂತರ ಬೆಳೆಗಳನ್ನು ಬೆಳೆಯೋದು ಬಹಳ ಸೂಕ್ತವಾಗಿದೆ. 1, ಕಬ್ಬಿನ ಕ್ಷೇತ್ರ 10 ಎಕರೆ ಇದ್ದರೆ, 5 ಎಕರೆ ಇದ್ದರೆ, 2 ಎಕರೆ ಇದ್ದರೆ ಅದರ ಅರ್ಧ ಭಾಗವನ್ನು ಕಬ್ಬನ್ಗಾಗಿಟ್ಟು ಇನ್ನೂ ಅರ್ಧ ಭಾಗವನ್ನು ತರಕಾರಿ ಹಾಗೂ ಪುಷ್ಪ ಕೃಷಿಗೆ ಮೀಸಲಾಗಿಡೋದು ಒಂದು ಅತ್ಯುತ್ತಮವಾದ ಸಲಹೆ.
ಅಂದರೆ ನೀವು 3 ವರ್ಷ ಕಬ್ಬಿನ ಇಳುವರಿಯನ್ನು ಪಡೆದುಕೊಂಡು ನಂತರ 4ನೇ ವರ್ಷ ಎಲ್ಲಿ ನೀವು ತರಕಾರಿ ಹೂಗಳನ್ನು ಬೆಳೆತಿದ್ರಿ ಅಲ್ಲಿ ಕಬ್ಬನ್ನ ಬೆಳೆಯೋದು ಎಲ್ಲಿ ಕಬ್ಬನ್ನ 3 ವರ್ಷ ಬೆಳೆದಿದ್ರಿ ಅಲ್ಲಿ ತರಕಾರಿ ಹೂಗಳನ್ನು ಬೆಳೆದು ಈ ರೀತಿಯಾಗಿ ಕಾಲಗೈ ಮಾಡೋದರಿಂದ ನಾವು ನಿಮ್ಮ ಕಬ್ಬಿನ ಒಂದು ಫಲವತ್ತತೆ ಜಮೀನಿನ ಫಲವತ್ತತೆನ ಉಳಿತದೆ ಮತ್ತು ಉತ್ಪಾದಕತೆನು ಹೆಚ್ಚಾಗುತ್ತದೆ ಈ ಒಂದು ಕಬ್ಬಿನ ಕ್ಷೇತ್ರವನ್ನು ಕಡಿಮೆ ಮಾಡಿದಾಗ ನೀವು ಬಹಳಷ್ಟು ಉತ್ಸುಕತೆ ವಹಿಸಿ ಪ್ರತಿ ಕಬ್ಬಿನ ಸಸಿಗೂ ಒಂದು ಅದರ ಗಮನವನ್ನು ಇಟ್ಟುಕೊಂಡು ಒಂದು ಎಕರೆ ಕಬ್ಬಿನಲ್ಲಿ ಸುಮಾರು 80 ರಿಂದ 100 ಟನ್ಗಳನ್ನು ಯಾವ ರೀತಿ ತೆಗೆಯಬೇಕಂತಕ್ಕಂತ ಎಲ್ಲಾ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕಬ್ಬಿನ ಕ್ಷೇತ್ರವನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಹೆಚ್ಚು ಮಾಡತಕ್ಕಂತದ್ದು ಮೊದಲ ಕ್ರಮ ಯಾಕಂದ್ರೆ ಕಬ್ಬು ಕೂಡ ಒಂದು ಅತ್ಯುತ್ತಮವಾದ ಬೆಳೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ ಹೆಚ್ಚಾಗಿರೋದನ್ನ ಸಮಸ್ಯೆ ಹೆಚ್ಚಾಗಿದೆ ಆ ಇನ್ನುಳಿದ ಅರ್ಧ ಕ್ಷೇತ್ರವನ್ನು ನಾವು ತರಕಾರಿ ಬೆಳೆಯಾದಂತ ತಪ್ಪಲು ಬೆಳೆ ಆಗಿರಬಹುದು ಟೊಮ್ಯಾಟೋ ಆಗಿರಬಹುದು ಇವತ್ತು ಬದನೆ ಆಗಿರಬಹುದು ಮೆಣಸಿನಕಾಯಿ ಆಗಿರಬಹುದು ಮತ್ತು ತಪ್ಪಲು ಬೆಳೆಗಳಾದ ರಾಜಗಿರಿ ಮೆಂತೆ ಈರುಳ್ಳಿ ಈ ಎಲ್ಲಾ ಬೆಳೆಗಳನ್ನು ನೀವು ಸಮಗ್ರವಾಗಿ ನೀವು ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತೇವೆ ಮಾರುಕಟ್ಟೆಯಲ್ಲಿ ನೀವು ಪ್ರತಿದಿನ ಎಷ್ಟು ಮಾರಾಟ ಮಾಡಬಲ್ಲಿರಿ ಅನ್ನೋದನ್ನ ಆಗಾಗ ವಾರಕ್ಕೊಮ್ಮೆ ಒಂದೊಂದು ಎರಡೆರಡು ಮೂರು ಮೂರು ಮಡಿಗಳನ್ನು ಹಾಕಿ ನೀವು ತರಕಾರಿ ಹೂಗಳನ್ನು ಬೆಳೆದು ಕಬ್ಬಿನ ಮಧ್ಯೆ ಅಂತರ ಬೆಳೆಯಾಗಿ ಹಬ್ಬಗಳ ಕಾಲಾವಧಿಗೆ ಅನುಗುಣವಾಗಿ ಹೂವಿನ ಬೆಳೆ ಬೆಳೆದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ ಜೊತೆಗೆ ರೈತ ಬಾಂಧವರು ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತಾ ಸಾಮರ್ಥ್ಯ ಕಾಪಾಡಿಕೊಂಡು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ವರ್ಷವಿಡೀ ಆದಾಯದ ಮೂಲವನ್ನು ಹೊಂದಬಹುದಾಗಿದೆ ಈ ಹೂವನ್ನು ಬೆಳೆಯುವಾಗ ನಾವು ಒಂದು ಉದಾಹರಣೆಯಾಗಿ ಚೆಂಡು ಹೂವನ್ನು ತಗೊಂಡ್ರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದಸರಾ ಹಬ್ಬ ಬರ್ತದೆ ದೀಪಾವಳಿ ಹಬ್ಬ ಬರ್ತದೆ ಮತ್ತು ವಿಶೇಷವಾಗಿ ನಾವು ಬಹಳಷ್ಟು ಶ್ರಾವಣ ಮಾಸ ಬರ್ತದೆ ಈ ಹಬ್ಬಕ್ಕೆ ಅನುಗುಣವಾಗಿ ಈ ಒಂದು ಬೆಳೆ ಹೂವಿನ ಬೆಳೆ ಬರುವಂಗ ನೀವು ನಾಟಿ ಮಾಡಿದಾದರೆ ಅತ್ಯಧಿಕ ಲಾಭವನ್ನು ಇವತ್ತು ಚೆಂಡುವಿಗೆ 100 ರಿಂದ 110 ರೂಪಾಯಿ ಒಂದು ಕಿಲೋಗೆ ನಮ್ಮ ಮಾರುಕಟ್ಟೆಯಲ್ಲಿ ರೈತರು ಬೆಳಿತಾ ಇದ್ದಾರೆ ಅಂದರೆ ಕಬ್ಬು 11 ತಿಂಗಳ ಕಾಯಿದು ಮತ್ತೆ 3 ತಿಂಗಳು ಫ್ಯಾಕ್ಟರಿಯಿಂದ ಹಣ ಬರುವೆ ಕಾಯುವ ಬದಲಾಗಿ ಎರಡು ಕಬ್ಬಿನ ಮಧ್ಯದಲ್ಲಿ ಕೂಡ ನೀವು ಚೆಂಡು ಹೂ ಹಾಕಿದರೆ 2 ತಿಂಗಳಲ್ಲಿ ಹೂ ಬಿಡಲು ಪ್ರಾರಂಭವಾಗಿ ಈ ಮುಂದಿನ 3.5 ತಿಂಗಳ 5.5 ತಿಂಗಳ ನೀವು ಸತತವಾಗಿ ಹೂಗಳನ್ನು ಕೊಟ್ಟಾಗ ಕನಿಷ್ಠ 3 ರಿಂದ 3.5 ಟನ್ ಅಂತರ ಬೆಳೆಯಾಗಿ ಹೂವಿನ ಬೆಳೆಯನ್ನು ತೆಗೆಯಬಹುದು ಚೆಂಡು ಹೂವನ್ನು ಮತ್ತು ಪೂರ್ಣ ಬೆಳೆಯಾಗಿ ತೆಗೆದಾಗ 8 ರಿಂದ 10 ಟನ್ ಅನ್ನು ಕೂಡ ನಾವು ಪಡೆಯಬಹುದು ಈಗಿರೋದರಿಂದ ಕಡಿಮೆ ಅವಧಿಯಲ್ಲಿ ಮತ್ತು ಇಷ್ಟೊಂದು ಅಧಿಕ ಪ್ರಮಾಣದಲ್ಲಿ ಇಳುವರಿ ಕೊಡತಕ್ಕಂತ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಆದಷ್ಟು ರೈತ ಬಾಂಧವರು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಮತ್ತು ಉತ್ಪಾದಕತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿಸಲು ಅನೇಕ ಸಮಗ್ರ ಕೃಷಿ ಪದ್ಧತಿಗಳನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು ಹೂವಿನ ಬೆಳೆಗಳು ವೈದ್ಯಕೀಯ ಬೆಳೆಗಳು ಸುಗಂಧಿ ಬೆಳೆಗಳು ಮತ್ತು ತರಕಾರಿ ಬೆಳೆಗಳು ಅಲ್ಲದೆ ನಾವು ಹೈನುಗಾರಿಕೆ ಮೀನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಈ ರೀತಿಯಾಗಿ ಅನೇಕ ವಿವಿಧ ಕಸಬುಗಳನ್ನು ರೈತನು ಮಾಡಿದ್ದೇ ಆದರೆ ಸಮಗ್ರ ಕೃಷಿ ಪದ್ಧತಿಯಿಂದ ವರ್ಷದ ಇಡೀ ತಾವು ಬೆಳೆಗಳನ್ನು ವಿವಿಧ ಬೆಳೆಗಳ ಆದಾಯ ಬರೋದರಿಂದ ರೈತನ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗಿ ಅವನಿಗೆ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಅಭಿವೃದ್ಧಿ ಹೆಚ್ಚಿಗೆ ಆಗೋದರಲ್ಲಿ ಸಂದೇಹವಿಲ್ಲ ಅಂತ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕನಾಗಿ ನಾನು ತಮ್ಮ ರೈತರ ಗಮನಕ್ಕೆ ತರಲು ಬಯಸುತ್ತೇನೆ ಬಾಗಲಕೋಟೆ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳೆಯಲಾಗುತ್ತಿದ್ದು ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ ಹಾಗಾಗಿ ಸುತ್ತಲಿನ ಅನೇಕ ಕಬ್ಬು ಬೆಳೆಗಾರರು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಸಲಹೆ ಸೂಚನೆಗಳನ್ನು ಪಡೆದು ಈಗಾಗಲೇ ತೋಟಗಾರಿಕಾ ಬೆಳೆಗಳಾದ ತರಕಾರಿ ಹೂವು ಹಣ್ಣು ಔಷಧೀಯ ಸಸ್ಯಗಳು ಸೊಪ್ಪಿನ ಬೆಳೆಗಳನ್ನು ಬೆಳೆದು ನಿರಂತರ ಆದಾಯ ಗಳಿಸುತ್ತಿದ್ದಾರೆ ಇವರಂತೆ ಇತರ ರೈತ ಬಾಂಧವರು ಕ್ರಮೇಣ ಕಬ್ಬಿನ ಕ್ಷೇತ್ರವನ್ನು ಕಡಿಮೆ ಮಾಡುತ್ತಾ ಸಮಗ್ರ ಕೃಷಿ ಅಳವಡಿಸಿಕೊಂಡು ನಿರಂತರ ಆದಾಯ ಗಳಿಸಬಹುದಾಗಿದೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾರಂಭದಿಂದ ಕಳೆದ 6 ರಿಂದ 7 ವರ್ಷಗಳವರೆಗೆ ಅನೇಕ ಪ್ರಗತಿಪರ ರೈತರು ವಿಜ್ಞಾನಿಗಳ ಸಲಹೆ ಮೇರೆಗೆ ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿಯನ್ನು ಬೆಳೆದು ಮೆಣಸಿನಕಾಯಿಯನ್ನು ಬೆಳೆದು ಮತ್ತು ತರಕಾರಿಗಳಲ್ಲಿ ವಿಶೇಷವಾಗಿ ಈ ಬ್ರಿಂಜಾಲ್ ಟೊಮ್ಯಾಟೋ ಮತ್ತು ಬ್ರಿಂಜಾಲನ್ನು ಬದನೆಯನ್ನು ಬೆಳೆದು ಸುಮಾರು 1 ಎಕರೆ ಪ್ರದೇಶದಲ್ಲಿ ನಾವು ಮೆಣಸಿನಕಾಯಿ ಮತ್ತು ಟೊಮ್ಯಾಟೋನ ಬೆಳೆದು 4 ರಿಂದ 5 ಲಕ್ಷ ತೆಗಿತಕ್ಕಂಥ ಯಶಸ್ವಿ ಯಶೋಗಾಥೆಗಳು ರೈತರು ನಮ್ಮ ಕಣ್ಣೆದುರಿಗಿದ್ದಾರೆ ನೀವು ರಾಯಭಾಗ ತಾಲೂಕಿನಲ್ಲಿ ಜಮಾದರ್ ಅಂತಕ್ಕಂಥ ಒಬ್ಬ ರೈತ ಟೊಮ್ಯಾಟೋನಲ್ಲಿ 55 ಟನ್ 1 ಎಕರೆಗೆ ಬೆಳೆದು ಈಗಾಗಲೇ ಸುಮಾರು 4.75 ಲಕ್ಷ ರೂಪಾಯಿಯನ್ನು
ಅವರು ಪಡೆದಿದ್ದಾರೆ ಇನ್ನೂ ಅವರ ಒಂದು ಹೊಲದಲ್ಲಿ ಹಣ್ಣುಗಳು ಹೀಗೆ ಇವೆ ಇವರಿಗೆ ಕಲ್ಲಂಗಡಿ ಅಂತ ತಗೊಂಡ್ರೆ ನಿಮಗೆ 2 ರಿಂದ 2.5 ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಉತ್ಪಾದನೆ ಬರೋದರಿಂದ ತರಕಾರಿ ಬೆಳೆಗಳು ಕಡಿಮೆ ಅವಧಿಯಲ್ಲಿ ಅಧಿಕ ಲಾಭ ತರತಕ್ಕಂತ ಇರೋದರಿಂದ ಈಗಾಗಲೇ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದವರು ವಿಜ್ಞಾನಿಗಳು ಹಲವಾರು ರೈತರ ಜೊತೆಯಲ್ಲಿ ಇದು ಪ್ರಾಯೋಗಿಕವಾಗಿ ಬೆಳೆದು ತೋರಿಸಿ ಸಾಧನೆ ಮಾಡಿದ ರೈತರು ತಮ್ಮ ಎದುರಿಗಿರುವುದರಿಂದ ಇನ್ನು ಮೇಲೆ ಕಬ್ಬಿನ ಬೆಳೆಯ ರೈತರು ಕಬ್ಬಿನ ಕ್ಷೇತ್ರವನ್ನು ಕಡಿಮೆ ಮಾಡಿ ಮತ್ತು ಕಬ್ಬಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ತರಕಾರಿ ಮತ್ತು ಹೂವಿನ ಬೆಳೆಗಳನ್ನು ಬೆಳೆಯುವುದರಿಂದ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲಾಗುವುದೆಂದು ನಾನು ವಿನಂತಿಸುತ್ತೇನೆ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ರೇಷ್ಮೆ ಬೆಳೆಯೂ ಒಂದಾಗಿದೆ. ರೇಷ್ಮೆ ಉತ್ಪನ್ನಗಳಿಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹು ಬೇಡಿಕೆ ಇದ್ದು ಇದೊಂದು ರೈತರಿಗೆ ಲಾಭ ತಂದುಕೊಡುವ ಬೆಳೆಯಾಗಿದೆ. ಸಾಮಾನ್ಯವಾಗಿ ಹಿಪ್ಪುನೇರಳೆಯನ್ನು ಗಿಡವಾಗಿ ಬೆಳೆಯುವುದು ವಾಡಿಕೆ, ಆದರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಹಿಪ್ಪುನೇರಳೆಯನ್ನು ಗಿಡದ ಬದಲಾಗಿ ಮರವಾಗಿ ಬೆಳೆಯುವುದರಿಂದ ರೈತರು ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ ಎನ್ನುತ್ತಾರೆ ತಜ್ಞರು. ಈ ಹಿಪ್ಪು ನೇರಳೆ ಬೇಸಾಯ ಪದ್ಧತಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಇದ್ದು ಇರುವ ಭೂಮಿ ಸರಿಯಾದ ರೀತಿಯಲ್ಲಿ ಸದ್ಬಳಕೆಯಾಗಿ ಒಂದೇ ಜಾಗದಲ್ಲಿ ಹೆಚ್ಚಿನ ಸೊಪ್ಪಿನ ಉತ್ಪಾದನೆಯನ್ನು ಪಡೆಯಬಹುದಾಗಿದೆ. ಹಿಪ್ಪು ನೇರಳೆ ಸ್ವಾಭಾವಿಕವಾಗಿ ಅದೊಂದು ಮರ, ಅದನ್ನು ನಾವು ಗಿಡಗಳಾಗಿ ಬಳಕೆ ಮಾಡಿ ಬೆಳೆಸ್ತಾ ಇರ್ತೀವಿ. ಒತ್ತಾಗಿ ಅದನ್ನು ಬೆಳೆಸೋದ್ರಿಂದ ಅದಕ್ಕೆ ನಾವು ಬೆಳೆಸುವ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಈಗ ರೈತ ಬೆಳೆಸ್ತಕ್ಕಂಥ ಒಂದು ತೋಟದಲ್ಲಿ ಎಕರೆಯಲ್ಲಿ 12-15 ಸಾವಿರ ಗಿಡ ಇರ್ತದೆ. ನಾವು ಹೇಳ್ತಿರ್ತಕ್ಕಂಥದ್ದು ಒಂದು ಮರವಾಗಿ ಮಾಡಿದಾಗ ಒಂದು ಎಕರೆಯಲ್ಲಿ 1500 ಗಿಡ ಮಾತ್ರ ಇಟ್ಕೋಬೋದು. ಆ ಗಿಡ ಮರವಾಗಿ ಅದನ್ನು ಮಾಡಿದಾಗ ಪ್ರತಿಯೊಂದು ಗಿಡಕ್ಕೂ ಕೂಡ ಬೇಕಾದಂಥ ಪೋಷಕಾಂಶ ಅದಕ್ಕೆ ಮಾಡಬೇಕಾದಂಥ ಆರೈಕೆ ಮಾಡ್ಬೋದು. ಆವಾಗ ಪ್ರತಿ ಮರದಲ್ಲಿಯೂ ಒಂದೇ ಗುಣಮಟ್ಟದ ಎಲೆಯನ್ನು ಉತ್ಪಾದನೆ ಮಾಡ್ಬೋದು. ಅದರಿಂದಾಗಿ ಆ ಥರ ಬೆಳೆದಾಗ ಬಹಳ ಚೆನ್ನಾಗಿರ್ತಕ್ಕಂಥ ಎಲೆ ಬಂದಾಗ ಕಡಿಮೆ ಎಲೆಯನ್ನು ಬಳಸಿ ಅಧಿಕ ಗೂಡಿನ ಉತ್ಪಾದನೆಯನ್ನು ಕೂಡ ಮಾಡ್ಬೋದು ನಾವು. ಆಗ ರೈತನ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಮತ್ತು ಅವನು ಬೆಳೆದ ಗೂಡಿನ ಧಾರಣೆ ಕೂಡ ಉತ್ತಮವಾಗಿರ್ತದೆ. ಯಾಕಂದರೆ ಆ ಗೂಡು ಕೂಡ ಗುಣಮಟ್ಟ ಜಾಸ್ತಿ ಇರ್ತದೆ. ಈ ದಿಶೆಯೊಳಗೆ ಈಗ ನಾವು ಹಿಪ್ಪುನೇರಳೆ ಮರ ಬೇಸಾಯ ಮಾಡ್ತಕ್ಕಂಥದ್ದು. ಮಳೆಯಾಶ್ರಿತ ಪ್ರದೇಶದಲ್ಲಿ RFS 175, S14 ಹಾಗೂ ವಿಶಾಲ್ ಎಂಬ ತಳಿಗಳನ್ನು ಬೆಳೆಯಬಹುದಾಗಿದೆ. ಈ ತಳಿಗಳಿಂದ ಉತ್ತಮ ಗುಣಮಟ್ಟದ ಎಲೆಗಳ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ. ಮಳೆ ಆಶ್ರಯದಲ್ಲಿ ಅದನ್ನು ಮಾಡಲಿಕ್ಕೆ ಕೂಡ ಈಗ ಉತ್ತಮವಾದಂಥ ಕೆಲವು ತಳಿಗಳನ್ನು ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ RFS 175 ಅಂತಕ್ಕಂಥ ಒಂದು ತಳಿ ಇದೆ, S14 ಅಂತಕ್ಕಂಥ ಒಂದು ತಳಿ ಇದೆ. ಇದರೆಲ್ಲದರ ಜೊತೆಗೆ ಇನ್ನೊಂದು ವಿಶಾಲ್ ಅಂತಕ್ಕಂಥ ಒಂದು ತಳಿ, ಅದು ಕೂಡ ಮರವಾಗಿ ಬೆಳೆಸಿ ಬಹಳ ಚೆನ್ನಾಗಿ ಈ ಒಂದು ರೈತರ ಮಟ್ಟದಲ್ಲಿ ನಾನು ಗಮನಿಸಿದ್ದೇನೆ. ಉತ್ತಮವಾದಂಥ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಎಲೆಯನ್ನು ಕೂಡ ಬೆಳೀತಾ ಇದ್ದಾರೆ. ಈ ಪದ್ಧತಿಯಲ್ಲಿ ಗಿಡಗಳು ಎತ್ತರವಾಗಿ ಬೆಳೆಯುವುದರಿಂದ ಕೀಟಬಾಧೆ ಹೆಚ್ಚು ಕಾಡುವುದಿಲ್ಲ. ಜೊತೆಗೆ ಒಂದೇ ಗಿಡದಲ್ಲಿ ಒಂದೇ ತೆರನಾದ ಗುಣಮಟ್ಟದ ಎಲೆಗಳಿಂದ ಉತ್ತಮ ಗೂಡುಗಳನ್ನು ಸಹ ಪಡೆಯಬಹುದಾಗಿದೆ ಎನ್ನುತ್ತಾರೆ ತಜ್ಞರು. ಈ ಒಂದು ಮರವಾಗಿ ಬೆಳೆಸಿದಾಗ ಎಲೆಗಳು ಭೂಮಿಯಿಂದ 5 ಅಡಿ ಎತ್ತರದಲ್ಲಿರೋದ್ರಿಂದ ಅದು ಗಾಳಿ ಸಂಚಾರ ಚೆನ್ನಾಗಿರೋದ್ರಿಂದ ತೋಟದಲ್ಲಿ ಅತ್ಯುತ್ತಮ ಗುಣಮಟ್ಟವಾಗಿ ಎಲೆಗಳನ್ನು ಪಡ್ಕೋಬೋದು. ಮತ್ತು ಕೀಟಗಳು ಮತ್ತು ರೋಗ ಬಾಧೆ ಕೂಡ ಕಡಿಮೆ ಆಗುತ್ತೆ. ಮತ್ತು ಮೇಲಿರುವ ಎಲೆ ಅಧಿಕವಾಗಿ ಬಂದು ಅದು ಎಲೆಗಳ ಸಂಖ್ಯೆ ಒಂದೇ ಅಲ್ಲ, ಎಲೆ ದಪ್ಪ ಕೂಡ ಜಾಸ್ತಿಯಾಗಿ ಅದರಲ್ಲಿ ಹೆಚ್ಚಿನ ಶಕ್ತಿ ಇರೋದರಿಂದಾಗಿ ಈ ಹುಳ ತಿನ್ನುವ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಮತ್ತು ಗುಣಮಟ್ಟ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ಗೂಡನ್ನು ಕೂಡ ಕಟ್ಟುತ್ತೆ. ಸಾಮಾನ್ಯವಾಗಿ 20 ಕೆಜಿ ಸೊಪ್ಪಿದ್ದರೆ 1 ಕೆಜಿ ಗೂಡು ಬೆಳಿಬೋದು. ಈಗ ಈ ಥರ ಒಂದು ಮರ ರೀತಿಯಲ್ಲಿ ಬೆಳೆದು ಮಾಡೋದ್ರಿಂದ 15-16 ಕೆಜಿ ಗೂಡಿಗೆ ಸೊಪ್ಪಿಗೆ 1 ಕೆಜಿ ಗೂಡನ್ನು ಬೆಳೆಸ್ಬೋದು. ಆವಾಗ 4 ಕೆಜಿ ಸೊಪ್ಪನ್ನು ನಾವು ಉಳಿಸ್ಬೋದು.
ಈ ಉತ್ಪಾದನಾ ವೆಚ್ಚ ಇವೆಲ್ಲನೂ ಬಹಳ ಕಡಿಮೆ ಮಾಡ್ಕೋಬೇಕಂದ್ರೆ ಈ ತರ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ ಸಸಿಗಳನ್ನು ಸುಮಾರು 1.5 ಅಡಿ ಅಂತರ ಹಾಗೂ 1.5 ಅಡಿ ಆಳದಲ್ಲಿ ನಾಟಿ ಮಾಡಬೇಕಾಗುತ್ತದೆ ಶಿಫಾರಿತ ಪ್ರಮಾಣದಲ್ಲಿ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ನೀಡುವುದರಿಂದ ಒಂದೇ ಮರದಲ್ಲಿ ಹೆಚ್ಚಿನ ಹಾಗೂ ಉತ್ತಮ ಗುಣಮಟ್ಟದ ಸೊಪ್ಪನ್ನು ಪಡೆಯಬಹುದಾಗಿದೆ ಈ ಪದ್ಧತಿಯಲ್ಲಿ ಗುಳಿಗಳನ್ನು ತೆಗೆದು 1.5 ಅಡಿ ಅಗಲ 1.5 ಅಡಿ ಆಳದ ಗುಳಿಗಳನ್ನು ತೆಗೆದು ಅದರೊಳಗಡೆ ಉತ್ತಮವಾದಂತ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕತಕ್ಕಂತದ್ದು ಅದರಲ್ಲಿ ಗಿಡಗಳನ್ನು ನಾವು ಸಸಿಗಳಾಗಿ ಮಾಡ್ಕೊಂಡು ಹೂಳ್ತಕ್ಕಂತದ್ದು ಇದು ನಮಗೆ 1 ವರ್ಷದಲ್ಲಿ ಮರವಾಗಿ ಪರಿವರ್ತನೆ ಮಾಡ್ಕೊಬಹುದು ಅದನ್ನ ಪ್ರತಿ ಗಿಡಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಶಿಫಾರಸು ಮಾಡುವಾಗ 16 ಗ್ರಾಂ ಯೂರಿಯಾನ ಮತ್ತೆ 22 ಗ್ರಾಂ ಸೂಪರ್ ಫಾಸ್ಫೇಟ್ ಅನ್ನು ಮತ್ತೆ ಒಂದು 8 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷ್ ಇಷ್ಟನ್ನ ಒಂದು ಗಿಡಕ್ಕೆ ನಾವು ಕೊಡಬಹುದು ಕೊಟ್ಟಾಗ ಈ ತರ ಪ್ರತಿ ಗಿಡಕ್ಕೂ ಒಂದೇ ಪ್ರಮಾಣದಲ್ಲಿ ಈ ಒಂದು ಗೊಬ್ಬರಗಳನ್ನು ಕೊಟ್ಟಾಗ ಆ ಗೊಬ್ಬರಗಳ ಪ್ರಮಾಣದಿಂದಾಗಿ ಒಂದೇ ತರನಾದ ಗುಣಮಟ್ಟದ ಎಲೆಗಳನ್ನು ಕೂಡ ಬೆಳೆಯಬಹುದು ಇದು ಮಳೆ ಆಶ್ರಿತಕ್ಕೆ ಬಹಳ ಸೂಕ್ತ ವರ್ಷದಲ್ಲಿ ಖಂಡಿತ 3 ರಿಂದ 4 ಬೆಳೆ ತಗೋಬಹುದು ಈಗ ನಾವು 6 ರಿಂದ 7 ಬೆಳೆ ತೆಗೆದು ಅದರಲ್ಲಿ ಕಡಿಮೆ ಒಂದು ಉತ್ಪಾದನೆ ಮಾಡೋ ಬದಲು 3 ರಿಂದ 4 ಬೆಳೆ ಬೆಳೆದು ಅತಿ ಹೆಚ್ಚಿನ ಉತ್ಪಾದನೆ ಮಾಡಿದಾಗಲೂ ಕೂಡ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ರೈತನ ಶ್ರಮ ಕೂಡ ಉಳಿಯುತ್ತೆ ಜೊತೆಗೆ ಅತಿ ಹೆಚ್ಚಿನ ಆದಾಯ ಕೂಡ ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ ರೈತರು ಹಿಪ್ಪು ನೇರಳೆಯನ್ನು ತೋಟಗಳಲ್ಲದೆ ಬದು ಗುಡ್ಡಗಾಡು ಪ್ರದೇಶ ಹಾಗೂ ಇಳಿಜಾರು ಪ್ರದೇಶಗಳಲ್ಲಿಯೂ ಸಹ ಬೆಳೆಯಬಹುದಾಗಿದೆ ಈಗ ವರ್ಷದಲ್ಲಿ ನಾವು 8 ಬೆಳೆ ಮಾಡ್ಕೋಬೇಕು ಅಂತ ಇದ್ದರೆ ಅಥವಾ ಈಗ 4 ಬೆಳೆ ಅಂತ ಹೇಳ್ತೇವೆ 8 ಬೆಳೆ ಮಾಡ್ಕೋಬಹುದು ಅಂತ ಇದ್ದರೆ ಬಹಳ ನೀರಿನ ಕೊರತೆ ಇದ್ದಾಗ ಅತಿ ಕಡಿಮೆ ನೀರನ್ನು ಬಳಸಿ ನಾವು ಟ್ರ್ಯಾಕ್ಟರ್ಗಳಲ್ಲಿ ಟ್ಯಾಂಕರ್ಗಳನ್ನು ಬಳಸಿ ಕೂಡ ಒಂದೊಂದು ಗಿಡಕ್ಕೆ ಅತಿ ಕಡಿಮೆ ನೀರನ್ನು ಬಳಸಿ ಕೂಡ ನಾವು ಉತ್ತಮ ಗುಣಮಟ್ಟದ ಈ ಒಂದು ಹಿಪ್ಪನೇಲ ಸೊಪ್ಪನ್ನು ಬೆಳೆಯಬಹುದು ಇದನ್ನು ಈಗ ಮಾಡ್ತಾ ಇದ್ದಾರೆ ನೀರೇ ಇಲ್ಲ ಅಂದ್ಬಿಟ್ಟು ತೋಟಗಳನ್ನು ಕಿತ್ತಾಕುವಂಥ ರೈತರು ಕೂಡ ಇದ್ದಾರೆ ಅಂಥ ಅವರು ಈ ಥರ ಒಂದು ಮರಗಳ ಥರ ಬೆಳೆಸೋದ್ರಿಂದ ಯಾವುದೇ ಒಂದು ತೊಂದರೆ ಇಲ್ಲದೆ ಮಾಡ್ಕೊಂಡು ಹೋಗ್ಬೋದು ಈ ಮರಗಳನ್ನು ಕೂಡ ನಾವು ಬದುಗಳಲ್ಲೂ ಕೂಡ ಬೆಳೆಸ್ಕೋಬೋದು ತೋಟದಲ್ಲೇ ಬೆಳೆಸಬೇಕು ಅಂತಿಲ್ಲ ಬದುಗಳಲ್ಲೇ ಬೆಳೆಸಬಹುದು ಇಳಿಜಾರು ಇರತಕ್ಕಂಥ ಜಮೀನು ಇರೋರು ಕೂಡ ಇದನ್ನು ಬಳಸ್ಬೋದು ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಡ ಬೆಳೆಸ್ಬೋದು ಇದನ್ನು ರೇಷ್ಮೆ ಹುಳ ಸಾಕಾಣಿಕೆಗಲ್ಲದೆ ಆಡು ಮತ್ತು ಇತರೆ ಆಕಳು ಇಂಥ ಇದಕ್ಕೆಲ್ಲ ಕೂಡ ಮೇವಾಗಿ ಕೂಡ ಇದನ್ನು ಬಳಸ್ಬೋದು ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಪದ್ಧತಿಯಲ್ಲಿ ಹಿಪ್ಪು ನೇರಳೆ ಜೊತೆಗೆ ಹೂವು ತರಕಾರಿ ಹಾಗೂ ಇನ್ನಿತರ ದ್ವಿದಳ ಧಾನ್ಯದ ಬೆಳೆಗಳನ್ನು ಅಂತರ ಬೆಳೆಯಾಗಿ ಸಹ ಬೆಳೆಯಬಹುದಾಗಿದೆ ಈ ಮಳೆ ಆಶ್ರಿತ ಬೆಳೆಯಲ್ಲಿ ನಾವು ಹಿಪ್ಪುನೇರಳೆ ಜೊತೆಗೆ ಬೇರೆ ಬೆಳೆಗಳನ್ನು ಕೂಡ ಬೆಳ್ಕೋಬೋದು ಆ ಬೆಳೆಗಳನ್ನು ಬೆಳೆಯುವಾಗ ನಾವು ಏನು ಹೇಳ್ತೀವಿ ಅಂತಂದರೆ ಅದಕ್ಕೆ ಹೆಚ್ಚು ವಿಷ ಪದಾರ್ಥಗಳನ್ನು ಸಿಂಪರಣೆ ಮಾಡದೆ ಬೆಳೀತಕ್ಕಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡಿ ಅದು ದ್ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ಯಾವುದೇ ತರಕಾರಿ ಬೆಳೆಗಳಾಗಿರ್ಬೋದು ಈ ಥರ ಬೆಳೆಗಳನ್ನು ನಾವು ಅದರಲ್ಲಿ ಬೆಳ್ಕೋಬೋದು ಅದನ್ನು ಬೆಳೆದಾಗ ನಾವು ಅದನ್ನು ಕೂಡ ಒಂದು ಉಪ ಉತ್ಪನ್ನವಾಗಿ ಇದರಲ್ಲಿ ಬೆಳ್ಕೋಬೋದು ಸಾಕಷ್ಟು ಹಿಪ್ಪುನೇರಳೆ ಬೆಳೆಯೋದ್ರ ಜೊತೆಗೆ ತರಕಾರಿಗಳನ್ನು ಬೆಳ್ಕೋಬೋದು ಬೆಳೆಕಾಳುಗಳನ್ನು ಬೆಳ್ಕೋಬೋದು ಹೂವಿನ ಬೆಳೆಗಳನ್ನು ಕೂಡ ಅದರಲ್ಲಿ ಬೆಳೆ ಪುಷ್ಪ ಕೃಷಿಯನ್ನು ಕೂಡ ಅದರೊಳಗೆ ಮಾಡ್ಬೋದು ಇನ್ನೂ ಸಾಕಷ್ಟು ತರಹವಾರಿ ಆಯಾ ಒಂದು ವಿಭಾಗ ಪ್ರದೇಶಕ್ಕೆ ಅನುಗುಣವಾದಂಥ ಇದಕ್ಕೆ ಆ ಥರ ಅಂತರ್ ಬೆಳೆಗಳನ್ನು ಬೆಳೀತಾ ಕೂಡ ರೈತ ಹೆಚ್ಚಿನ ಲಾಭವನ್ನು ಪಡಿಬೋದು ಒಟ್ಟಾರೆ ಈ ಬೇಸಾಯ ಪದ್ಧತಿಯಲ್ಲಿ ನೀರಿನ ಸಂರಕ್ಷಣೆಯ ಜೊತೆಗೆ ಕಡಿಮೆ ರಾಸಾಯನಿಕ ಬಳಕೆ ಹಾಗೂ ಭೂ ಸದ್ಬಳಕೆಯಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಪಡೆಯಬಹುದಾಗಿದೆ